ಇಲ್ಲಿ ನೋಡಿ, ಇಲ್ಲಿಯೂ ನೋಡಿ, ಇವೆರಡೂ ದೃಶ್ಯಗಳು ಒಂದೇ ಪ್ರದೇಶದ ಒಂದೇ ದಿನದ ದೃಶ್ಯಗಳು. ಇದನ್ನು ನೋಡಿದಾಗ ತೇಜಸ್ನಲ್ಲಿ ಹಾರಾಡಿದ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚಿಸುತ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್ ಆಫೀಸ್, ಎಸ್ಐಟಿ ಟವರ್, ಸಿಲಿಕಾನ್ ಒಯಸಿಸ್, ದುಬೈ, ಯುಎಇ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವಕಪ್ ಕ್ರಿಕೆಟ್ ನೋಡಲಿಕ್ಕೆ ಹೋದರು. ಇದನ್ನು ಬಹಳಷ್ಟು ಮಂದಿ ವ್ಯಂಗ್ಯವಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಕ್ಯಾಮರಾಮ್ಯಾನ್ ಅನ್ನು ಕರ್ಕೊಂಡು ಕಾಲರ್ ಮೈಕನ್ನು ಸಿಕ್ಕಿಸ್ಕೊಂಡು ಕ್ರಿಕೆಟ್ ಆಟಗಾರರ ಗ್ರೀನ್ ರೂಮಿಗೆ ಹೋದರು ಕೂಡ. ಅದನ್ನು ಕೂಡ ಬಹಳಷ್ಟು ಮಂದಿ ಟ್ರೋಲ್ ಮಾಡಿದರು. ದೇಶದ ಗೌರವಾನ್ವಿತ ಸ್ಥಾನದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರೇಕೆ ಕ್ರಿಕೆಟ್ ನೋಡಲು ಹೋಗಬಾರ್ದು, ಅವ್ರ್ಯಾಕೆ ಕ್ರಿಕೆಟ್ ಆಟಗಾರರ ಗ್ರೀನ್ ರೂಮಿಗೆ ಹೋಗಬಾರ್ದು, ಇದು ಸಹಜವೆಂದೇ ಎಲ್ಲರೂ ಸ್ವೀಕರಿಸಿದ್ದರು, ನಾವು ಕೂಡ. ಆದರೆ ಒಂದು ಮಾಧ್ಯಮವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ನಡೆಯನ್ನು ಮತ್ತು ನಾನು ಇನ್ನು ಮುಂದೆ ಪ್ರಸ್ತಾಪಿಸಲು ಹೋಗುತ್ತಿರುವ ನಡೆಯನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನವೆಂಬರ್ 25 ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಿದ್ದರು, ಅದು 45 ನಿಮಿಷಗಳಿಗಾಗಿ. ಅವರು ತೇಜಸ್ನಲ್ಲಿ ಹಾರಾಡಿದರು. ಆ ಇಡೀ ದಿನ ನಮ್ಮ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಪ್ರಧಾನಿಯದ್ದೇ ಚಿತ್ರ, ಪ್ರಧಾನಿಯದ್ದೇ ಹಾರಾಟ. ಪ್ರಧಾನಿ ನರೇಂದ್ರ ಮೋದಿ ತೇಜಸ್ ಏರಿದ್ದು ಏಕೆ ಎನ್ನುವುದಕ್ಕೆ ಎರಡು ಕಾರಣಗಳಿವೆ, ಅದು ಮತ್ತೆ ಚರ್ಚಿಸೋಣ. ಆದರೆ ಈಗ ಹೇಳಬೇಕಾಗಿದ್ದು ಇದು ತೇಜಸ್ನಲ್ಲಿ ಹಾರಾಡುವ ಸಮಯವಾಗಿತ್ತಾ ಎಂಬುದು. ಭಾರತದ ಗಡಿಯಲ್ಲಿ ಉಗ್ರಗಾಮಿಗಳ ಗುಂಡಿನ ದಾಳಿಗೆ 5 ಯೋಧರು ಮೃತಪಟ್ಟಿದ್ದರು. ಅವರಲ್ಲೊಬ್ಬ ಬೆಂಗಳೂರಿನ ಹುತಾತ್ಮ ಪ್ರಾಂಜಲ್. ಯಾವ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾರಾಟ ನಡೆಸುತ್ತಿದ್ದರೋ ಅದೇ ಸಮಯದಲ್ಲಿ ಹುತಾತ್ಮ ಪ್ರಾಂಜಲರ ಮೃತದೇಹ ಬೆಂಗಳೂರಿನಲ್ಲಿತ್ತು. ಅವರು ತೇಜಸ್ನಲ್ಲಿ ಹಾರಾಡುತ್ತಿದ್ದ ಪ್ರದೇಶದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಹುತಾತ್ಮ ಪ್ರಾಂಜಲನ ಮೃತದೇಹವನ್ನು ಇಟ್ಟು ಬೆಂಗಳೂರಿನ ನಾಗರಿಕರು ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದರು, ಹುತಾತ್ಮನಿಗಾಗಿ ಕಂಬನಿ ಮಿಡಿಯುತ್ತಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗುವುದು ದೂರ, ತೇಜಸ್ನಲ್ಲಿ ಕುಳಿತು ನಗನಗುತ್ತಾ ಕೈ ಆಡಿಸುತ್ತಾ ಫೋಟೋಗಳಿಗೆ ವಿಡಿಯೋಗಳಿಗೆ ಪೋಸ್ ನೀಡ್ತಾಯಿದ್ರು. ಒಬ್ಬ ಹುತಾತ್ಮನ ಮನೆಗೆ ಪ್ರಧಾನಿ ಹೋಗಬೇಕಿತ್ತು, ಇಲ್ಲವೇ ಇಂತಹ ಸಮಯದಲ್ಲಿ ಬೆಂಗಳೂರಿನಲ್ಲಿ ತೇಜಸ್ನಲ್ಲಿ ಹಾರಾಡುವ ಕಾರ್ಯಕ್ರಮವನ್ನು ರದ್ದು ಮಾಡಬೇಕಿತ್ತು. ಇಲ್ಲ, ಪ್ರಧಾನಿಗೆ ಇವೆರಡಕ್ಕಿಂತಲೂ ಪ್ರಮುಖವಾದದ್ದು ತನ್ನ ವರ್ಚಸ್ಸು, ತನ್ನ ಪ್ರಚಾರ. ಈಗ ಪ್ರಧಾನಿ ಈ ಟೀಕೆಯನ್ನು ಒಪ್ಪಿಕೊಳ್ಳಲೇಬೇಕಿದೆ ಮತ್ತು ಇದಕ್ಕೆ ಕ್ಷಮೆಯನ್ನೂ ಯಾಚಿಸಬೇಕಿದೆ. ಆದರೆ ನಿಮಗೆ ಅನಿಸ್ತಾ ಇದೆಯಾ ನಮ್ಮ ಪ್ರಧಾನಿ ಕ್ಷಮೆಯನ್ನು ಯಾಚಿಸ್ತಾರೆ ಅಂತ? ನಾನು ಆಗಲೇ ಹೇಳಿದೆ, ಪ್ರಧಾನಿ ನರೇಂದ್ರ ಮೋದಿ ತೇಜಸ್ನಲ್ಲಿ ಹಾರಾಡಲು ಎರಡು ಕಾರಣಗಳು ಇದ್ದುವು ಅಂತ. ಒಂದು ಪ್ರಮುಖ ಕಾರಣ ರಾಜಸ್ಥಾನದಲ್ಲಿಯ ಮತದಾನ. ನವೆಂಬರ್ 25ರಂದು ಮತದಾನ ನಡೀತಾ ಇತ್ತು. ಆ ಇಡೀ ದಿನ ಮತದಾರರ ಮೇಲೆ ಪ್ರಭಾವ ಬೀರಲು ಮೋದಿಯ ಮುಖ ದೃಶ್ಯ ಮಾಧ್ಯಮಗಳಲ್ಲಿ ಕಾಣಬೇಕಿತ್ತು ಮತ್ತು ನಮ್ಮ ಮುಖ್ಯವಾಹಿನಿಯ ದೃಶ್ಯ ಮಾಧ್ಯಮಗಳು ಅದನ್ನೇ ಮಾಡಿದವು. ಯಾವಾಗ ಬೇಕಿದ್ದರೂ ಮತದಾನ ಆಗಲಿ, ಆಗ ಪ್ರಧಾನಿ ನರೇಂದ್ರ ಮೋದಿ ಯಾವುದಾದರೂ ಆರಾಧನಾ ಸ್ಥಳಕ್ಕೆ ಹೋಗಿ ಧ್ಯಾನದಲ್ಲಿ ತಲ್ಲೀನರಾಗಿ ಬಿಡುತ್ತಿದ್ದರು. ಇದನ್ನು ನಾವು ಹಿಂದೆ ನೋಡಿದ್ದೇವೆ. ನಮ್ಮ ದೃಶ್ಯ ಮಾಧ್ಯಮದವರು ಇಡೀ ದಿನ ಅದನ್ನೇ ತೋರಿಸ್ತಾ ಇದ್ವು. ಆದರೆ ಈ ಬಾರಿ ನಮ್ಮ ಪ್ರಧಾನಿ ಪ್ರಚಾರದ ದಾರಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ. ಅವರೀಗ ಆಕಾಶದಲ್ಲಿ ಹಾರಾಟ ಮಾಡಿ ತೋರಿಸಿದ್ದಾರೆ ಮತ್ತು ಇಡೀ ದಿನ ಮತದಾರರ ಮೇಲೆ ಪ್ರಭಾವ ಬೀರುವಲ್ಲಿ ಯಶಸ್ವಿಯೂ ಆಗಿದ್ದಾಗಿ ಅವರು ನಂಬಿದ್ದಾರೆ. ಹಾಗೆ ಈ ಬಾರಿ ಪ್ರಧಾನಿ ಯಾಕೆ ನಮ್ಮ ಪ್ರಚಾರದ ದಾರಿಯನ್ನು ಬದಲಿಸ್ಕೊಂಡ್ರು ಅಂತ ಕೇಳಿದರೆ ಅದಕ್ಕಿರುವ ಕಾರಣ ಕಂಗನಾ ರಣಾವತ್. ಅದೆಷ್ಟು ದೇಶಭಕ್ತಿಯ ಪ್ರಚಾರ ಮಾಡಿದರೂ, ರಾಮ ಮಂದಿರ ಸಹಿತ ತೀರ್ಥಯಾತ್ರೆಯನ್ನೂ ಮಾಡಿದರೂ, ಯೋಗಿ ಆದಿತ್ಯನಾಥರನ್ನು ಕರೆತಂದು ಸಿನಿಮಾ ತೋರಿಸಿದರೂ ಕಂಗನಾ ರಣಾವತರ ತೇಜಸ್ ಚಿತ್ರ ಮೇಲೆ ಬರಲೇ ಇಲ್ಲ, ಜನರು ಅದನ್ನು ಸ್ವೀಕರಿಸಲೂ ಇಲ್ಲ. ಈ ಚಿತ್ರಕ್ಕೊಂದು ಅಂತಿಮ ಪ್ರಭಾವ ಬೀರುವ ಪ್ರಯತ್ನವಾಗಿ ಪ್ರಧಾನಿ ನರೇಂದ್ರ ಮೋದಿ ತೇಜಸ್ನಲ್ಲಿ ಹಾರಾಡಿದ್ದು ಹೀಗೆಂದು ವಿಮರ್ಶೆ ಮಾಡಲಾಗ್ತಾ ಇದೆ, ಹೀಗೆಂದು ಟೀಕಿಸ್ಲಾಗ್ತಾ ಇದೆ, ಹೀಗೆಂದು ಹೇಳಲಾಗ್ತಾ ಇದೆ. ಹುತಾತ್ಮ ಪ್ರಾಂಜಲನ ಮೃತದೇಹ ಬೆಂಗಳೂರಿನಲ್ಲಿ ಇರದೇ ಇದ್ದಿದ್ದರೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಮಕ್ಕಳಾಟವನ್ನು ಸಹಿಸಿಕೊಳ್ಳಬಹುದಿತ್ತು. ಇಡೀ ಬೆಂಗಳೂರು ದುಃಖದಲ್ಲಿರುವಾಗ
ಮೋದಿಯವರು ದೆಹಲಿಯಿಂದ ಆಟವಾಡಲು ಬಂದಿದ್ದರು, ಅದು ಇಲ್ಲಿಗೆ. ಅದನ್ನು ಹೇಗೆ ತಾನೇ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಈಗ ಬೆಂಗಳೂರಿಗೆ ಬಂದ ಮೋದಿಯವರ ನಡೆ ವಿಮರ್ಶೆಗೆ ಒಳಪಟ್ಟಿದೆ. ಅಂದರೆ ಅವರು ಕ್ರಿಕೆಟ್ ನೋಡಲು ಹೋದದ್ದು, ಆಟಗಾರರ ಗ್ರೀನ್ ರೂಮಿಗೆ ಹೋಗಿದ್ದು, ಅಲ್ಲಿ ಮೊಹಮ್ಮದ್ ಶಮಿಯನ್ನು ಅಪ್ಪಿಕೊಂಡದ್ದು ಸಹಜವಾಗಿ ವಿಮರ್ಶೆಗೆ ಒಳಪಟ್ಟೇ ಪಡುತ್ತದೆ. ಪ್ರಧಾನಿ ಮೋದಿಗೆ ಕ್ರಿಕೆಟ್ ನೋಡುವಷ್ಟು ಸಮಯವಿದೆ, ಆಟಗಾರರೊಂದಿಗೆ ಕಳೆಯಲು ಸಮಯವಿದೆ. ಅದ್ಯಾಕೆ ಸಂಕಷ್ಟದಲ್ಲಿ ಸಿಲುಕಿದ, ಈಗಲೂ ಸಂಘರ್ಷದಲ್ಲೇ ಬಳಲುತ್ತಿರುವ ಮಣಿಪುರದ ನಾಗರಿಕರ ನೆನಪಾಗುವುದಿಲ್ಲ? ಇದೇ ಪ್ರಶ್ನೆಗಳನ್ನು ಪದೇ ಪದೇ ಕೇಳಲಾಗ್ತದೆ. ಅದು ಹೋಗಲಿ, ಉತ್ತರ ಕಾಶಿಯ ಗುಹೆಯಲ್ಲಿ ಕಳೆದ 10 ದಿನಗಳಿಂದ 41 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಅದರ ಬಗ್ಗೆಯೂ ಮೋದಿ ಮಾತನಾಡಿಲ್ಲ, ಅಲ್ಲಿಗಂತೂ ಹೋಗಿಯೇ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋದರೆ ಪರಿಸ್ಥಿತಿ ಏನಾದರೂ ಸುಧಾರಿಸಿಬಿಡ್ತದಾ ಅಂತ ಕೇಳುವ ಅವರ ಅಭಿಮಾನಿಗಳ ಪಡೆ ದೊಡ್ಡದೇ ಇದೆ. ಸುಧಾರಿಸುವುದಿಲ್ಲ ಎಂಬುದು ನಮಗೂ ಗೊತ್ತಿದೆ. ಸುಧಾರಿಸುವುದಿಲ್ಲ ಎಂದಾದರೆ ಅವರೇಕೆ ಕ್ರಿಕೆಟ್ ಮೈದಾನಕ್ಕೆ ಹೋಗಿದ್ದು ಎಂಬ ಪ್ರಶ್ನೆಗೂ ಉತ್ತರ ಬೇಕಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅಲಹಾಬಾದ್ನ ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿದ್ದನ್ನು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಬಿಜೆಪಿ ನಾಯಕಿ ಮಾಯಾವತಿ ತನ್ನದೇ ಮೂರ್ತಿ ಸ್ಥಾಪಿಸಿಕೊಂಡಿದ್ದಕ್ಕೆ ಹೋಲಿಕೆ ಮಾಡಿ ನೋಡಲಾಗ್ತಾ ಇದೆ. ತನ್ನ ಜೀವಿತ ಅವಧಿಯಲ್ಲೇ ತನಗಾಗಿ ಸ್ಮಾರಕವನ್ನು ತಾನೇ ನಿರ್ಮಿಸಿಕೊಂಡಿದ್ದು ಎಂದು ಟೀಕಿಸುವವರಿಗೆ ಪ್ರಧಾನಿ ಮೋದಿ ಮತ್ತು ಅವರ ಅಭಿಮಾನಿಗಳು ಏನೆಂದು ಉತ್ತರಿಸುತ್ತಾರೆ? ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಕ್ರಿಕೆಟ್ ನೋಡಲು ಹೋದರೋ ಆಗಿನಿಂದ ಪನೌತಿ ಎಂಬ ಶಬ್ದವು ಕೂಡ ಟ್ರೆಂಡ್ ಆಗತೊಡಗಿದೆ. ಚಂದ್ರಯಾನ 2 ನೋಡಲು ಕೂಡ ಮೋದಿ ಹೋಗಿದ್ದರು ಎಂದು ನೆನಪಿಸಿಕೊಳ್ಳಲಾಗುತ್ತಿದೆ. ಚಂದ್ರಯಾನ 3 ಕಾರ್ಯಾಚರಣೆಯಾಗುವಾಗ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಇರಲಿಲ್ಲ, ಆದುದರಿಂದಲೇ ಅದು ಯಶಸ್ವಿಯಾಯಿತು ಎಂಬುದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಚಂದ್ರಯಾನ 3 ಯಶಸ್ಸಿನ ಸೆಲೆಬ್ರೇಷನ್ ನೆಪದಲ್ಲಿ ಅದಕ್ಕಾಗಿ ಶ್ರಮಿಸಿದ ವಿಜ್ಞಾನಿಗಳನ್ನು ಬಿಟ್ಟು, ಅದೇ ರಾಜ್ಯದ ಮುಖ್ಯಮಂತ್ರಿಯನ್ನು ಬಿಟ್ಟು ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡಿದ್ದನ್ನು ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳಲಾಗದು. ಮತ್ತೊಂದು ವಿಷಯವಿದೆ, G20 ಸಮ್ಮೇಳನದ ಯಶಸ್ಸಿನ ಸಂಭ್ರಮವನ್ನು ಬಿಜೆಪಿಯ ರಾಷ್ಟ್ರೀಯ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಆ ಸಮಯದಲ್ಲೂ ಕೂಡ ಕಾಶ್ಮೀರದಲ್ಲಿ 5 ಯೋಧರು ಹುತಾತ್ಮರಾಗಿದ್ದರು. ಆಗಲೂ ಇವರ ಸಂಭ್ರಮಕ್ಕೆ ಅಡೆತಡೆ ಆಗಲೇ ಇಲ್ಲ, ಅದನ್ನು ಯಥಾವತ್ತಾಗಿ ಮುಂದುವರಿಸಿದ್ದರು. ಇದನ್ನು ಕೂಡ ಈಗ ನೆನಪಿಸಿಕೊಳ್ಳಲಾಗುತ್ತಿದೆ. ಇದರ ಹೊರತಾಗಿ ಬಿಹಾರದ ಪಾಟ್ನಾ, ಇಲ್ಲಿಯ ಬೆಲ್ಜಿಯಂಬಲ್ಲಿ 27 May 1977 ನರಸಂಹಾರ ನಡೆದಿತ್ತು. 11 ದಲಿತರನ್ನು ಬೆಂಕಿ ಹಾಕಿ ಸುಡಲಾಗಿತ್ತು. ಆ ಪ್ರದೇಶಕ್ಕೆ ಹೋಗಲು ಸರಿಯಾದ ದಾರಿ ಕೂಡ ಇರಲಿಲ್ಲ. ಇಂದಿರಾ ಗಾಂಧಿ ಆನೆಯನ್ನು ಏರಿ ಆ ಪ್ರದೇಶಕ್ಕೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದರು. ಅದನ್ನಿಲ್ಲಿ ನೆನಪಿಸಿಕೊಳ್ಳಲಾಗುತ್ತಿದೆ. ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ಹಳೆಯ ದೆಹಲಿಯಲ್ಲಿ ಕೋಮು ಸಂಘರ್ಷ ಆರಂಭವಾಗಿತ್ತು. ಆಗ ಅವರು ಜೀಪನ್ನು ಏರಿ ಡ್ರೈವರನ್ನು ಕೂಡ ಕರೆದುಕೊಳ್ಳದೆ ಗಲಭೆ ಬೀಡಿದ ಪ್ರದೇಶಕ್ಕೆ ಹೋಗಿದ್ದರು ಮತ್ತು ಜೀಪಿನ ಟಾಪ್ ಮೇಲೆ ಏರಿ ಬನ್ನಿ ನನ್ನನ್ನು ಕೊಲ್ಲಿರಿ ಎಂದು ಕರೆಯತೊಡಗಿದರು. ಖುದ್ದು ಪ್ರಧಾನಿಯೇ ಬಂದು ಈ ರೀತಿ ಹೇಳುತ್ತಿರುವುದನ್ನು ಕಂಡು ಗಲಭೆ ನಡೆಸಲು ಬಂದವರು ಅಲ್ಲಿಂದ ಪಲಾಯನ ಮಾಡಿದ್ದರು. ಇವೆರಡೂ ಘಟನೆಗಳನ್ನು ಹಾಗೆ ನೆನಪಿಸಿಕೊಳ್ಬೇಕು ಅಂತನಿಸಿತು. ಇಲ್ಲಿ ಹೋಲಿಕೆ ಸಲ್ಲದು. ಧನ್ಯವಾದಗಳು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.